ನೀವೀಗ ಏನು ನೋಡ್ತಾ ಇದ್ದೀರೋ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಒಂದು ಕಸ್ಟಮೈಸೇಷನ್ ಡಿಸೈನ್ನ ನಿಮ್ಮ ಮೊಬೈಲ್ನಲ್ಲೂ ಕೂಡ ನೀವು ಫ್ರೀಯಾಗಿ ಪಡೀಬೋದು. ಅದೀಗನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಕು ಅಂತ ಅನ್ಕೋ ನೋಡಿ. ಹಾಯ್, ನಾನು ಸಂದೀಪ್, ನೀವು ನೋಡ್ತಾ ಇರೋ ಹೆಸರು ನೋಡಿ ಯೂಟ್ಯೂಬ್ ಚಾನಲ್. ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೆಯದೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಕಸ್ಟಮೈಸೇಷನ್ ಡಿಸೈನ್ಸ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡಿಬೇಕಾಗಿದ್ರೆ ನೀವು ಕೇವಲ ಒಂದೇ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ನ ಹೆಸರು ಬಂದು ಟ್ರೂಪಿಕ್ ಅಂತ. ಈ ಒಂದು ಅಪ್ಲಿಕೇಶನ್ ಬಂದು ನಿಮಗೆ ಪರ್ಟಿಕ್ಯುಲರ್ ಕಸ್ಟಮೈಸೇಷನ್ ಡಿಸೈನ್ಸ್ನ ಪಡೆಯೋದಕ್ಕೆ ನೀವು ಯಾವ ಲಾಂಚರ್ಸ್, ವಿಜೆಟ್ಸ್, ಐಕಾನ್ ಪ್ಯಾಕ್ಸ್, ಹಾಗೆ ವಾಲ್ಪೇಪರ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂತ ಒಂದು ಗೈಡ್ನ ನೀಡ್ತಾ ಇರುತ್ತೆ. ಈ ಒಂದು ಅಪ್ಲಿಕೇಶನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಹಲವಾರು ಕಸ್ಟಮೈಸೇಷನ್ ಡಿಸೈನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇದರಲ್ಲಿ ಕೆಲವೊಂದು ಬಂದು ಪ್ರೋ ಡಿಸೈನ್ಸ್ಗಳಾಗಿರುತ್ತೆ, ಹಾಗೆ ಇನ್ನೂ ಕೆಲವೊಂದು ಫ್ರೀ ಡಿಸೈನ್ಸ್ಗಳಾಗಿರುತ್ತೆ. ನೀವು ಬಂದು ಫ್ರೀ ಡಿಸೈನ್ಸ್ಗಳನ್ನ ಆಕ್ಸೆಸ್ ಮಾಡ್ಕೋಬೇಕಾಗಿದ್ದರೆ ಕ್ಯಾಟಗರೀಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಪ್ರೀಮಿಯಂನಲ್ಲಿ 21 ಡಿಸೈನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ಸ್ಗಳು ಬಂದು ಇಷ್ಟ ಆಗುತ್ತೋ ಆ ಡಿಸೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಒಂದು ಸರ್ಟೈನ್ ಡಿಸೈನ್ಸ್ನ ನೀವು ಪಡೆಯೋದಕ್ಕೆ ಯಾವ ವಾಲ್ಪೇಪರ್ಸ್, ಲಾಂಚರ್ಸ್, ಐಕಾನ್ ಪ್ಯಾಕ್ಸ್, ಹಾಗೆ ವಿಜೆಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂತ ಗೈಡ್ನ ನೀಡ್ತಾ ಇರುತ್ತೆ. ಮೊದಲಿಗೆ ನೀವು ವಾಲ್ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದಾದಮೇಲೆ ಲಾಂಚರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಒಂದು ಅಪ್ಲಿಕೇಶನ್ ಬಂದು ನಿಮಗೆ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಮಾಡುತ್ತೆ. ನೀವು ಪ್ಲೇಸ್ಟೋರ್ ಮುಖಾಂತರ ಲಾಂಚರ್ಸ್, ಐಕಾನ್ ಪ್ಯಾಕ್ಸ್, ವಿಜೆಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ನೀವು ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ನೀವು ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿದ್ಮೇಲೆ ಹೋಮ್ ಸ್ಕ್ರೀನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಫಸ್ಟಲ್ಲಿ ಕಾಣುವಂಥ ಡಿಫಾಲ್ಟ್ ಲಾಂಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಸ್ಟಮ್ ಲಾಂಚರ್ ಬದಲಿಗೆ ನೋವಾ ಲಾಂಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂಥ ಐಕಾನ್ ಬ್ಯಾಗ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ನೋವಾ ಲಾಂಚರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಐಕಾನ್ ಥೀಮ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಹಲವಾರು ಅಪ್ಲಿಕೇಶನ್ಸ್ಗಳಿಗೆ ಐಕಾನ್ ಥೀಮ್ ಒಂದು ಅಪ್ಲೈ ಆಗಿಲ್ಲ ಅಂದರೆ ನೀವು ಬೇಕಾಗಿದ್ದರೆ ಅಂಥ ಅಪ್ಲಿಕೇಶನ್ಸ್ಗಳಿಗೆ ಐಕಾನ್ನ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದು. ಈಗ ನಿಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನ್ ಕಸ್ಟಮೈಸೇಷನ್ ಬಂದು 70% ಕಂಪ್ಲೀಟ್ ಆಗಿದೆ. ಈ ಮಿಗಿರುವಂಥ ಕಸ್ಟಮೈಸೇಷನ್ಸ್ನ ನೀವು ಆ್ಯಪ್ಸ್ಗಳನ್ನ ಅರೇಂಜ್ ಮಾಡೋದಾಗಿರ್ಬೋದು, ಹಾಗೆ ವಿಜೆಟ್ಸ್ಗಳನ್ನ ಆ್ಯಡ್ ಮಾಡೋ ಮುಖಾಂತರ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ವಿಜೆಟ್ಸ್ಗಳನ್ನ ಪಡಿಬೇಕಾಗಿದ್ದರೆ KWGT ವಿಜೆಟ್ ಅಪ್ಲಿಕೇಶನ್ನ ಪ್ಲೇಸ್ಟೋರ್ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಇದರಲ್ಲಿ ಹಲವಾರು ಪ್ರೋ ವಿಜೆಟ್ಸ್ಗಳು ಸಿಗ್ತಾ ಇರುತ್ತೆ. ನೀವು ಫ್ರೀ ವಿಜೆಟ್ಸ್ಗಳನ್ನ ಆಕ್ಸೆಸ್ ಮಾಡ್ಕೋಬೇಕಾಗಿದ್ದರೆ ಈ ಒಂದು ಅಪ್ಲಿಕೇಶನಲ್ಲಿ ಕೊನೆ ತನಕ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಇದರಲ್ಲಿ ಕೆಲವೊಂದು ಫ್ರೀ ವಿಜೆಟ್ ಸಿಗ್ತಾ ಇರುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಬಂದು ಇಷ್ಟ ಆಗುತ್ತೋ ಅಂತ ವಿಜೆಟ್ಸ್ಗಳನ್ನ ನಿಮ್ಮ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಹೋಮ್ ಸ್ಕ್ರೀನ್ನ ಕಸ್ಟಮೈಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಟ್ರೂಪಿಕ್ ಅಪ್ಲಿಕೇಶನಲ್ಲಿ ಹೈ ಕ್ವಾಲಿಟಿ ವಾಲ್ಪೇಪರ್ಸ್ಗಳು ಕೂಡ ಸಿಗ್ತಾ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಪ್ರೋ ವಾಲ್ಪೇಪರ್ಸ್ ಹಾಗೆ ಫ್ರೀ ವಾಲ್ಪೇಪರ್ಸ್ಗಳು ಸಿಗ್ತಾ ಇರುತ್ತೆ. ನೀವು ಬಂದು ಕ್ಯಾಟಗರೀಸ್ ಮುಖಾಂತರ ಆಕ್ಸೆಸ್ ಮಾಡ್ಕೊಳ್ಳಿ. ನೀವೇನಾದರೂ ನಿಮ್ಮ ಮೊಬೈಲ್ನ ಯೂನಿಕಾಗಿ ಕಾಣಿಸೋ ರೀತಿ ನೀವು ಮಾಡಬೇಕಂದ್ರೆ ನೀವು ಪ್ರೀಮಿಯಂ ಐಕಾನ್ ಪ್ಯಾಕ್ಸ್ ಹಾಗೆ ವಿಜೆಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ನಿಮ್ಮ ಹತ್ರ ದುಡ್ಡಿದ್ರೆ. ಇಲ್ಲಾಂದರೆ ನೀವು ಪರವಾಗಿಲ್ಲ, ಫ್ರೀಯಾಗಿ ಸಿಗುವಂಥ ಡಿಸೈನ್ಸ್ಗಳನ್ನೇ ಬಳಸಿ, ತೊಂದರೆ ಇಲ್ಲ. ನೋಡಿದ್ರಲ್ಲ ಕಸ್ಟಮೈಸೇಷನ್ ಡಿಸೈನ್ಸ್ಗಳನ್ನ ಹೇಗೆ ಪಡೆಯದಂತ. ಈ ಟ್ರೂಪಿಕ್ ಅಪ್ಲಿಕೇಶನ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಇವಿಡೋ ನಮ್ಮ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಇದೇ ರೀತಿ ಹಲವಾರು ವೀಡಿಯೋಸ್ಗಳು ಬೇಕಾದರೆ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.